ಯಾಕ್ ಮಾವ ಈಗ ಬಂದೆಯ ನಾನು ದೇವಸ್ಥಾನಕ್ಕೆ ಅಂತ ಹೋಗಿದ್ದೆ ಅಂದ ಹಾಗೆ ನೀನು ಹೋದ ಕೆಲಸ ಏನಾಯ್ತು ನಾನು ಹೋದ ಕೆಲಸ ಆಗಬಹುದೆಂಬ ಭರವಸೆ ಆದರೂ ಚೇಚ ಹಂಗಾದ್ರ ಕೆಲಸ ಸಿಗಲಿಲ್ಲ ಕೆಲಸ ಸರ್ಕಾರವೆಂಬುದೊಂದು ನರಕ ಲೋಕ ಆ ನರಕ ಲೋಕದಲ್ಲಿ ಅಧಿಕಾರಿ ಎಂಬ ಪಿಶಾಚಿಗಳು ಲಂಚವೆಂಬ ಮಂಚವೇರಿ ವಿದ್ಯಾವಂತರನ್ನು ಓದೋಡಿಸಿ ಲಂಚ ಕೊಟ್ಟ ದಡ್ಡರನ್ನೇ ಗೋರ್ಮೆಂಟ್ ಎಂಬ ದಡ್ಡಿಯಲ್ಲಿ ಕೂಡ ಹಾಕುತ್ತಿರುವಾಗ ನಮ್ಮಂತವರ ಪಾಡಿಯನು ಗಂಗಾ ಅದಿರ್ಲಿ ಗಂಗಾ ಯಾಕೆ ಒಂದು ತರ ಇದೆಯಲ್ಲ ಇದರ ಬಗ್ಗೆ ಚಿಂತಿಸಬೇಡ ಹಂಗೇನು ಇಲ್ಲ ಬೇಡ ಮಾವ ಗಂಗಾ ಸುಳ್ಳು ಹೇಳಬೇಡ ನಿಜ ಹೇಳು ದಾರಿಯಲ್ಲಿ ಆ ಮೂರ್ಖ ನನ್ನ ಮೇಲೆ ಮಾಡಿದ ಕೆಟ್ಟ ಕೃತಿಯನ್ನು ನನ್ನ ಮಾವನ ಮುಂದೆ ನಾನು ಹೇಳಲೆ ಛೇ ಛೇ ಹೇಳುವುದೇ ಬೇಡ ಇಲ್ಲ ಮಾವ ನಾನು ಸುಳ್ಳು ಹೇಳಕತ್ತಿಲ್ಲ ನಾನು ಖರೇನೇ ಹೇಳಕತ್ತೀನಿ ಕೆಲಸ ಸಿಗದಿದ್ರ ನನಗೆ ಜೀವಿಸುವುದೆಂಗ ನನಗೆ ದುಡಿಯಲಿಕ್ಕೆ ಆಗುವುದನ್ನೇ ಒಂದು ಚಿಂತಿಸುತ್ತಿರುವೆ ಆ ಗಂಗಾ ಧರ್ಮವಂತನ ನನ್ನ ಆಯುರ್ಪಾಕ್ಷಿ ಶ್ರಮ ವಹಿಸಿ ಈ ದುಡಿದು ಈ ಹೊಟ್ಟೆಗೆ ಅನ್ನ ಹಾಕಿದನಂದ ಮೇಲೆ ಎಲ್ಲಿಯಾದರೂ ಹಮಾಲಿ ಮಾಡಿಯಾದರೂ ನಿಮ್ಮೆಲ್ಲರನ್ನು ಸಾಕಿ ಸಲುತ್ತೇನೆ ಈ ಮಾತು ಸತ್ಯ ಗಂಗಾ ಎಂಥ ಮಾತನಾಡುತ್ತಿರುವೆ ಮಾವ ದಯವಿಟ್ಟು ಅಂಥ ಕೆಟ್ಟ ಮಾತನಾಡಬೇಡ ಎಲ್ಲರಿಗೂ ಆ ದೇವರು ಒಳ್ಳೆಯದು ಮಾಡಿ ಮಾಡ್ತಾನೆ ಯಾವುದು ಕೆಟ್ಟ ಮಾತದ ಗಂಗಾ ದಿನನಿತ್ಯ ಈ ಚೋಟು ಹೊಟ್ಟೆ ತುಂಬಿಸಿಕೊಳ್ಬೇಕಂದ್ರ ಲಕ್ಷಾಂತರ ಜನರು ನಿಟ್ಟುಸಿರು ಹಾಕುವರನ್ನು ಕಾಪಾಡಬೇಕಾಗಿತ್ತಲ್ಲ ಆ ನಿನ್ನ ದೇವರು ನಿರ್ಮಲವಾದ ಮನಸ್ಸಿನಿಂದ ಒಪ್ಪತ್ತಿದ್ದವರನ್ನು ಕಾಪಾಡೋದಿಲ್ಲ ಕಾರು ಹತ್ತಿ ಬಂದು ಮೆಟ್ಟು ಕಳೆಯದೆ ಗರ್ಭ ಗುಡಿ ಒಳಗೆ ಹೋಗಿ ತುಪ್ಪದ ದೀಪ ಹಚ್ಚುವರಲ್ಲ ಆ ದಾಂಭಿಕ ಶ್ರೀಮಂತರು ಅಂತವರನ್ನು ಕಾಪಾಡುತ್ತಾನೆ ಆ ನಿನ್ನ ದೇವರು ಹೋಗ್ಲಿ ಬಿಡು ಮಾವ ವಿಚಾರ ಮಾಡೋದ್ರಿಂದ ಆಗೋದೇನು ನೋಡು ಪೇಟೆಯಲ್ಲಿ ತಿರುಗಾಡಿ ಸರಿಯಾಗಿ ಊಟ ಉಪಚಾರ ಮಾಡಿದ್ಯೋ ಇಲ್ಲೋ ನಡೆ ಮನೆಗೆ ಹೋಗೋಣ ಅಡಿಗೆ ಮಾಡಿದ್ದೇನೆ ಊಟ ಮಾಡುವೆ ಅಂತೆ ನೀನು ಯಾವಾಗಲೂ ನಗು ನಗುತ್ತಾ ಇದ್ದರೆ ಅದೇ ನನಗೆ ಹೊಟ್ಟೆ ತುಂಬಿದಂತೆ ಆದ್ರ ಯಾಕೋ ನೀನು ಒಂದು ತರ ಇದೆಯಲ್ಲ ಅದೇ ನನಗೆ ಉಪ್ಪು ಉಪ್ಪು ಆಸೆ ಆಗುತ್ತಂತೆ ನನ್ನ ಊಟವಾಗಬೇಕಾದ್ರ ನೀನು ನಾನು ನಾನೇನ್ ಮಾಡಬೇಕು ನಿನ್ನ ಮನಸ್ಸಿಚ್ಛೆಯಂತೆ ಒಂದು ಪ್ರೇಮ ಗೀತೆ ಹಾಡಿಬಿಡು ಬೇಗ ಮನೆಗೆ ಹೋಗ್ಬಿಡೋಣ ಗಂಗಾ